ನಮಸ್ತೆ, ಟೆರೆಸ್ ಗಾರ್ಡನ್ ಆ್ಯಂಡ್ ಎಸ್ ಪಿ. ನಾನು ಸೋಮವಾರ ಬಂದವಳು, ಮಂಗಳವಾರನೂ ಗಾರ್ಡನ್ನೇ ಬರಲಿಲ್ಲ. ಮಂಗಳವಾರ ಮನೇಲಿರೋ ಕೆಲಸ ಏನೇನು ನಾನು ಮಾಡ್ತೀನೋ ಆ ಕೆಲಸ ಬ್ಯಾಲೆನ್ಸ್ ಇರೋದೆಲ್ಲ ಮಾಡಿಬಿಟ್ಟು ಬಂದಿದ್ದು. ಬುಧವಾರ ನಾನು ಗಾರ್ಡನ್ನೇ ಬರ್ತಾಯಿದ್ದೀನಿ. ಇದು ನಾನು ಸೋಮವಾರ ಬಂದಾಗಲೇ ನಮ್ಮ ತಂಗಿ ಮಗಳ ಜೊತೆ ಗಿಡ ಬೇರೆ ಯಾವುದೋ ತೆಗಿಯೋಕ್ಕೆ ಕಷ್ಟ, ಇದು ಚಿಕ್ಕ ಪಾಟಲ್ಲೇ ಇದೆ, ಉದ್ದವ ಬಡಿದಿದೆ, ತೆಗಿಯೋಕ್ಕೆ ಅದು ಮಣ್ಣು ಸಮೇತ ಬರುತ್ತೆ ಸದ್ಯಕ್ಕೆ. ಅದು ಅಲ್ಲದೆ ಅದಕ್ಕೆ ಮಿಲಿಬಗ್ಸ್ ತುಂಬ ಆಗಿದೆ, ಅದಕ್ಕೆ ಸಪ್ರೇಟ್ ಇಟ್ಬಿಟ್ಟು ಆಮೇಲೆ ಅದನ್ನು ತೆಗೆದು ಬಿಸಾಕೋಣ ಅಂತ ಹೇಳ್ಬಿಟ್ಟು ಬುಧವಾರ ಬಂದು ಗಾರ್ಡನ್ ಹೆಂಗಿದೆ, ಯಾವ ಸ್ಥಿತಿಲಿದೆ, ಯಾವ ಕೆಲಸ ಫಸ್ಟ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡು ನಿಮಗೆ ಗಾರ್ಡನ್ ಪೂರ್ತಿ ಗಾರ್ಡನ್ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನೋಡಿ ಶೋ ಗಿಡ, ಎಷ್ಟು ಹುಳ ಬಂದಿದೆ ಅಂದರೆ ಆ ಗಿಡ ಮುಟ್ಟಿದ ತಕ್ಷಣವೇ ಬೇರೂ ಕಟ್ಟಾಗಿ ಅದೇ ಥರ ಬಂದುಬಿಡ್ತು. ಕೊನೆಗೆ ಆ ಗಿಡ ಅವತ್ತು ತೆಗೆದಾಕ್ತೆ ನಾನು, ನೋಡಿ ಇವಾಗ ಮುಟ್ಟಿದ ತಕ್ಷಣ ಅದು ಬಿದ್ದೋಯ್ತು, ಬೇರಿಲ್ಲ ಏನಿಲ್ಲ, ಅದು ಮಿಲಿಬಗ್ಸ್ ಬಂದು ಆ ಥರ ಆಗೋಗಿದೆ. ಮಿಲಿಬಗ್ಸ್ ಬಂದರೆ ಬೇಗನೆ ಗಿಡಗಳು ಹಾಳಾಗೋಗುತ್ತೆ, ಅದು ನೋಡ್ಕೊಂಡಿರಲ್ಲ ಅಲ್ವಾ, ಅದರಿಂದ ಹಂಗೆ ಆಗಿದೆ. ನೋಡಿ ಇಲ್ಲಿ ಶೋ ಗಿಡಗಳು, ಸುಮಾರು ಗಿಡಗಳಿಗೆ ಮಿಲಿಬಗ್ ಬಂದಿದೆ. ವಿಡಿಯೋದಲ್ಲಿ ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬ ಬಂದಿದ್ದಾವೆ. ಫಸ್ಟು ನಾನು ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನೋಡಿ ಅಲ್ಲಿ ಆದರೆ ಆಪಿ ಕೂತು ಕೂತು ಅದರ ಮೇಲೆ ಹತ್ತಿ ಹತ್ತಿ ಆ ಗಿಡನೇ ಹೋಗ್ಬಿಟ್ಟಿದೆ. ಒಂದು ಶೋ ಗಿಡ, ಇನ್ನೊಂದು ಅದೇನೋ ಸ್ಪೈಡರ್ ಪ್ಲಾಂಟ್ ಅಂತೀವಲ್ಲ, ಅದು ಒಂದರಲ್ಲಿ ಇದೆ, ಚೆನ್ನಾಗಿದೆ, ಒಂದರಲ್ಲಿ ಇದೆ, ಹೋಗ್ಬಿಟ್ಟಿದೆ ಪೂರ್ತಿ. ಅದನ್ನು ತೆಗಿಬೇಕು. ನೋಡಿ ಇದು ಹೂವು ಬಿಟ್ಟಿದೆ, ಹೂವು ಬಿಡಾಗ ಹೂವು ಬಿಟ್ಟರೆ ಆಮೇಲೆ ಗಿಡ ಸೈಡಲ್ಲಿ ಸಸಿನೂ ಬರಲ್ಲ, ಜಾಸ್ತಿನೂ ಆಗಲ್ಲ, ಅದರಿಂದ ಹೂವು ಕಿತ್ತಾಕಿದೆ. ನಾನಿದ್ದರೆ ಇವನ್ನೆಲ್ಲ ನೋಡಿ ನೋಡಿ ಅವತ್ತಿಂದ ಅವತ್ತೇ ಕೇಳ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಒಂದು ಬೀಜ ಬಿದ್ದೋ ಏನೋ ಶಂಖಪುಷ್ಪ ಬಂದಿದೆ, ಅದು ನೀಲಿ ಕಲರ್ದು ಹೂವು ಬಿಟ್ಟಿತ್ತು, ನೋಡಿದೆ ಸಿಂಗಲ್ ಪೆಟಲೇ ನೋಡಿಬಿಟ್ಟು. ಅದರಲ್ಲಿ ಬೇರೆ ಗಿಡ ಇದ್ದಾವೆ, ಅದ್ರ ಜೊತೆಗೆ ಇದು ಬೀಜ ಬಂದಿದೆ. ಆಮೇಲೆ ಇಲ್ಲೂ ಸುಮಾರು ಗಿಡಗಳು ಕ್ಲೀನ್ ಮಾಡಬೇಕು. ಅಂದರೆ ನಾನು ಇವಾಗ ಪೂರ್ತಿ ಗಾರ್ಡನ್ ನೋಡ್ಕೊಂಡು ಯಾವುದು ಫಸ್ಟು ಇಂಪಾರ್ಟೆಂಟ್ ಯಾವುದು ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ನಿಧಾನವಾಗಿ ಒಂದು ಕಡೆಯಿಂದ ದಿನ ಇಷ್ಟು ದಿನ ಇಷ್ಟು ಕ್ಲೀನ್ ಮಾಡ್ಕೊಳ್ಳೋಣ, ಮತ್ತೆ ಪೂರ್ತಿ ಗಾರ್ಡನ್ ರೆಡಿ ಮಾಡಬೇಕಾಗುತ್ತೆ. ನಾನು ಸುಮಾರು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, 15 ದಿನ ಆಗ್ಬೋದು, 20 ದಿನವೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅವೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಾನು ಮತ್ತೆ ಏನಾದ್ರು ಬೀಜ ಇಡೋದು ಅದು. ಆಮೇಲೆ ನೋಡಿ ಇದು ಈರುಳ್ಳಿ ಹೂವು ಆಗಿ ಬೀಜ ಆಗೋಗಿದೆ, ಅದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಸಿ ಕಾಣುತ್ತೆ. ನೆಕ್ಸ್ಟ್ ಆ ಬೀಜ ನಿಮಗೆ ನೋಡಿಸ್ತೀನಿ. ಆ ಬೀಜ ಹಾಕಿದ್ರೂ ಈರುಳ್ಳಿ ಬೆಳ್ಕೋಬೋದು. ಒಂದು ಕಡೆ ಹಾಕ್ಬಿಟ್ಟು ಆ ಬೀಜ ಬಂದಾಗ ಸಸಿಗಳು ಬಂದಾಗ ನಾವು ಡಿವೈಡ್ ಮಾಡಿ ಅಲ್ಲೇ ಅಲ್ಲೇ ಇಟ್ಟರೆ ಈರುಳ್ಳಿನೂ ಬೆಳಿಬೋದು. ನಾನು ಬೀಜ ಮಾಡ್ತಿರ್ಲಿಲ್ಲ, ಈ ಸರಿನೇ ಅದಷ್ಟಕ್ಕದೇ ಆಗಿದೆಯಲ್ಲ. ನೆಕ್ಸ್ಟ್ ಆವಾಗ ಏನಾರು ಅದನ್ನು ಹಾಕೋದು ನಿಮಗೆ ಹಾಕಿದ್ರೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಮೂರು ಬಂಚಿತ್ತು, ಮೂರಲ್ಲೂ ಹೂವು ಬಂದು ಬೀಜ ಆಗಿದ್ದಾವೆ ನೋಡಿ, ಎಷ್ಟು ಚೆನ್ನಾಗೆಲ್ಲ ಒಣಗಿಬಿಟ್ಟಿದ್ದಾವೆ ಬೀಜ. ಅದರಲ್ಲಿ ಏನೋ ಕೆಳಗಡೆ ಜೋರಾಗ್ಬಿಟ್ರೆ ಉದುರೋಗುತ್ತೆ ಅಂತ ನಾನು ಕೈಯಲ್ಲಿ ತಗೊಂಡೋಗಿ ಹಂಗೆ ಒಂದು ಬಟ್ಟೆಲಿ ಹಾಕಿ ಕಟ್ಟಿಟ್ಟೆ. ಇಲ್ಲಿ ಕಣಗಲಿ ಗಿಡದಲ್ಲೂ ಅಷ್ಟೇ, ಹೂವು ಕೀಳದೆ ಅದರಲ್ಲೇ ಒಣಗಿದ್ದಾವೆ ಎಲ್ಲ, ಅವನ್ನೆಲ್ಲ ತೆಗಿಬೇಕು. ಎಷ್ಟೊಂದು ಗಿಡ ಒಣಗಿದ್ದಾವೆ, ಒಣಗಿರೋ ಗಿಡ, ಬೇಡದೇ ಇರೋ ಗಿಡ ತುಂಬ ಇದ್ದಾವೆ, ಅವನ್ನೆಲ್ಲ ತೆಗಿಬೇಕು. ನೋಡಿ ಅಲ್ಲಿ ಒಂದೊಂದು ಪಾಟಲ್ಲಿ ಆದರೆ ತೋರಿಸ್ಕೊಂಡು ಹೋಗ್ತೀನಿ ನೋಡ್ಕೊಳ್ಳಿ. ಪಾಟು ಕೆಳಗಡೆ ಮಣ್ಣು ಕಾಣ್ದಂಗೆ ಬೆಳೆದಿದ್ದಾವೆ. ಇದು ಬಳ್ಳಿ ರೋಜು ಅಂತೇಳಿದ್ವಲ್ಲ, ಮಹೇಶ್ ಓದು ಮಹೇಶ್ ತಂದು ಕೊಟ್ಟಿದ್ದು, ಅದು ಕೂಡ ನೆಲಕ್ಕೆ ಬಗ್ಗಿದ್ದು ಮಹೇಶ್ ತೋರಿಸಿದ್ದು ನೋಡಿರ್ಬೋದು. ಇವಾಗ ಇನ್ನೂ ಬ್ರಾಂಚಸ್ ಅದರಲ್ಲೆಲ್ಲ ಕೆಳಗೆ ಬಗ್ಗಿದ್ದಾವೆ. ಅದನ್ನೆಲ್ಲರೂ ಒಂದು ಕಡೆ ಹಬ್ಬಕ್ಕೆ ಜಾಗ ಮಾಡಿಕೊಟ್ರೆ ಚೆನ್ನಾಗಿ ಬರ್ಬೋದು. ನೋಡ್ತೀನಿ ನೆಕ್ಸ್ಟ್ ಅದನ್ನೆಲ್ಲಿಡಬೇಕು ಅಂತ ಯೋಚನೆ ಮಾಡ್ತೀನಿ. ಇಲ್ಲೆಲ್ಲ ಡಿಸೆಂಬರ್ ಹೂವು ಇಟ್ಟಿದ್ದೀನಿ. ಆಮೇಲೆ ನುಗ್ಗೆಕಾಯಿ ಗಿಡ, ಅವು ಚೆನ್ನಾಗಿದ್ದಾವೆ. ಇದು ಚೈನಾ ಡಾಲ್ ಅಂತೂ ತುಂಬ ಉದ್ದ ಬೆಳೆದಿದೆ, ಅದನ್ನು ಪ್ರೂನ್ ಮಾಡಬೇಕು. ತುಂಬ ಜಾಸ್ತಿ ಉದ್ದ ಆಗೋಯ್ತದು, ಮೇಲುಗಡೆ ಪೂರ್ತಿ ಕಟ್ ಮಾಡಿದ್ರೆ ಬೆಳುತ್ತೆ. ಆಮೇಲೆ ಈ ಹೂವು ಎಲ್ಲ ನಾನು ಗಿಡ ಎಲ್ಲ ಪ್ರೂನ್ ಮಾಡೋಗಿದ್ದೆ, ಇವಾಗ ಅರಳು ಚೆನ್ನಾಗಿ ಚಿಗರಿ ಇದಾಗಿದ್ದಾವೆ. ಆದರೂ ಕಟ್ಟಿಂಗು ಇಟ್ಟಿದ್ದೀನಿ, ನೋಡಬೇಕು ಅವು ಹೆಂಗಿದ್ದಾವೆ ಅಂತ ಗೊತ್ತಿಲ್ಲ. ಕಟ್ಟಿಂಗ್ ಇಟ್ಟಿರೋವು ಇನ್ನೂ ನೋಡೋಕೆ ಹೋಗಿಲ್ಲ ನಾನು, ಯಾವ್ಯಾವ ಬಂದಿದ್ದಾವೋ ಯಾವ್ಯಾವ ಹೋಗಿದ್ದೋ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಊರಲ್ಲಿದ್ದಾಗ ಒಬ್ಬರು ನನ್ನ ಫಾಲೋವರು ಒಂದು ಗುಲಾಬಿದು ಕಟ್ಟಿಂಗ್ ತಂದುಕೊಟ್ಟಿದ್ರು, ಫೋನ್ ಮಾಡಿದರು. ನಾನು ಊರಲ್ಲಿದ್ದೆ ಅವಾಗ, ಮಹೇಶಿಂಗೆ ಹೇಳಿಬಿಟ್ಟು ಬಂದು ಕಟ್ಟಿಂಗ್ ಇಡಪ್ಪ ಅಂತ ಹೇಳಿದ್ದೆ. ಅದು ಇಟ್ಟಿದ್ದಾನೆ, ಅದು ಹೆಂಗೈತೆ ನೋಡಬೇಕು. ಎಲ್ಲ ನೋಡಿಸ್ತೀನಿ, ಒಂದೊಂದಾಗಿ ತೋರಿಸ್ತೀನಿ ನಿಮಗೆ. ಕಟಿಂಗ್ಸ್ಗಿನ್ನ ಇವಾಗ ನಾನು ನೋಡೋಕ್ಕೆ ಹೋಗಿಲ್ಲ, ಸುತ್ತ ಯಾವ್ಯಾವ ಇಂಪಾರ್ಟೆಂಟೋ ಅವನ್ನೆಲ್ಲ ನೋಡಿ ಯಾವ ಕೆಲಸ ಮೊದಲು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ನಿಮ್ಮ ಜೊತೆ ಗಾರ್ಡನ್ ತೋರಿಸ್ತಾ ಇದ್ದೀನಿ ಹಂಗೇ. ಇಲ್ಲೆಲ್ಲ ನಾನು ಹಣ್ಣಿನ ಗಿಡಗಳು ಇಟ್ಟಿದ್ನಲ್ವ, ಇದು ಆರ್ಟಿಫಿಷಿಯಲ್ ಆರೆಂಜು ಜ್ಯೂಸ್ ಮಾಡುತ್ತೆ ಅಂತ. ಇದರಲ್ಲಿ ಒಂದು ಮೂರು ಹಣ್ಣಾಗಿದ್ದವು,
ಅವನ್ನ ಕಿತ್ಕೊಂಬಂದೆ, ಜ್ಯೂಸ್ ಮಾಡಿ ಕುಡಿದು ನೋಡಿದೆ, ಚೆನ್ನಾಗಿತ್ತು ಜ್ಯೂಸು, ತುಂಬ ಹುಳಿ ಏನು ಇರಲಿಲ್ಲ. ಇದು ಇದು ಹಣ್ಣು ತಿಂದರೆ ಸ್ವಲ್ಪ ಹುಳಿ ಅನಿಸುತ್ತೆ, ಸಕ್ಕರೆ ಹಾಕಿ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುಲಿಯೋಕ್ಕೂ ಬರುತ್ತೆ ಇದು, ಸುಲಿಯ ಬದಲು ನಾವು ನಿಂಬೆಹಣ್ಣು ಕಟ್ ಮಾಡ್ದಂಗೆ ಕಟ್ ಮಾಡಿ ಜ್ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅವತ್ತು ಮೂರು ಹಣ್ಣನ್ನು ಕಿತ್ತದೆ. ಪವಿತಾ ಅವರು ಬಂದಿದ್ದರು, ನಮ್ಮ ಫ್ರೆಂಡು, ಅವ್ರಿಗೊಂದು ಹಣ್ಣು ಕಿತ್ತೆ, ನಾಲ್ಕಿತ್ತು, ನಾಲ್ಕರಾಗ ಅವ್ರಿಗೊಂದು, ನಾನೊಂದು ಮೂರು ತಗೊಂಡೋದೆ. ನಾನು ತುಂಬ ಹುಳಿ ಇರುತ್ತೆ ಅಂದ್ಕೊಂಡೆ, ಆದರೆ ಅದು ತುಂಬ ಏನು ಹುಳಿ ಇರಲಿಲ್ಲ, ಚೆನ್ನಾಗಿತ್ತು ಜ್ಯೂಸು, ಕಲರು ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಚೆಂಡು ಹೂವಿನ ಗಿಡ ಸುಮಾರು ಇಟ್ಟಿದ್ದೆ ನಾನು, ಸ್ವಲ್ಪ ಚೆನ್ನಾಗಿದ್ದಾವೆ, ಸ್ವಲ್ಪ ಡಲ್ಲಾಗಿದ್ದಾವೆ. ಈ ಗಿಡದಲ್ಲಿ ಮಾತ್ರ ತುಂಬ ದೊಡ್ಡದಾಗಿ ಹೂವು ಬಿಟ್ಟಿದೆ, ದೊಡ್ಡ ಪಾಟ್ ಇದ್ದರೆ ದೊಡ್ಡ ಹೂ ಬಿಡುತ್ತೆ. ಅದಕ್ಕೆ ಅದನ್ನು ನೋಡ್ಕೊಂಡು ಹೋದೆ. ಮ್ಯಾಂಗೋ ಗಿಡ ರಿಪೋರ್ಟ್ ಮಾಡಿದ್ದು ಚೆನ್ನಾಗಿದೆ, ಸ್ಟಾರ್ ಫ್ರೂಟು ಸೆಟ್ಟಾಗಿದೆ, ಆದರೆ ಎಲ್ಲೂ ಹೂವು ಇಲ್ಲ, ಹೂವು ಇಲ್ಲ, ದೊಡ್ಡದಾಗಿ ಸೆಟ್ಟಾಗಿದೆ, ಒಟ್ಟು ಸೆಟ್ಟಾಗಿದೆ, ಬೇರು ಬೆಳ್ಕೊಂಡು ಸೆಟ್ಟಾಯಿತು. ಅದೊಂದು ಖುಷಿ ಆಯಿತು, ಯಾಕೆಂದರೆ ಸ್ಟಾರ್ ಫ್ರೂಟ್ ಎಷ್ಟು ಸರಿಯನ್ನು ತೊಗೊಂಬರಲಿ ನನಗೆ ಹಚ್ಚಿ ಬರ್ತಾ ಇರಲಿಲ್ಲ. ಈ ಸರಿ ಲಾಲ್ ಬಾಗ್ಲ ಅದೇನು ಉಳಿದೋ ಗೊತ್ತಿಲ್ಲ, ಸ್ವೀಟೋ ಗೊತ್ತಿಲ್ಲ, ಒಟ್ಟು ಸ್ಟಾರ್ ಫ್ರೂಟ್ ಅಂತ ತಂದಿದ್ದೀನಿ, ಗಿಡ ಸೆಟ್ಟಾಯಿತು. ಇದರಲ್ಲಿ ಒಂದೊಂದು ಹಣ್ಣಾಗಿದ್ದು ಬಂದಿನ ಕಿತ್ತಿ ನಮ್ಮ ಅದನ್ನು ಕೀಳೋದು ವಿಡಿಯೋ ಮಾಡಲಿಲ್ಲ. ನಾಲ್ಕೇನೋ ಹಣ್ಣಿತ್ತು ಅಂಜೂರ, ನಮ್ಮ ತಂಗಿಗೆ ಒಂದೆರಡು ಕೊಟ್ಟು ನಾವೊಂದೆರಡು ತೊಗೊಂಡೆ. ಈ ಬಟರ್ಫ್ಲೈ ಅಂತೂ ಜೀನಿಯಾ ಫ್ಲವರ್ಸು ಅವೆಲ್ಲ ಚೆಂಡು ಹೂವು ಸೇಮಂತಿಗೆ ಎಲ್ಲ ಇರೋದ್ರಿಂದ ಬಟರ್ಫ್ಲೈಸ್ ತುಂಬ ಇದ್ದಾವೆ, ಅಲ್ಲಿ ಅಲ್ಲಿ ಹಾರಾಡ್ತಾನೆ ಇದ್ವು. ಆಮೇಲೆ ಇದು ಬಿಳಿ ನೇರಳೆ, ಅದನ್ನು ಗಿಡ ಚೆನ್ನಾಗಿ ಬುಷಿಯಾಗಿ ಬೆಳೀತಾ ಇದೆ, ಹೈಟಾಗಿ. ಹೋದ ವರ್ಷ ತುಂಬ ಚಿಕ್ಕದಿತ್ತು ಗಿಡ, ಈ ಸರಿ ದೊಡ್ಡದಾಗಿ ಬೆಳೆದಿದೆ. ಅಂದರೆ ಸ್ಟೆಮ್ಮು ಬಗ್ಗಿಬಿಡುತ್ತೆ ಅದು. ಸಪೋಟ ಗಿಡದಲ್ಲಿ ಹೂವು ಆಗಿ ಒಣಗಿ ಉದುರೋಗಿದ್ದಾವೆ, ಒಂದು ಕಾಯಿ ನಿಂತಿಲ್ಲ. ಇದನ್ನೇನು ರಿಪೋರ್ಟ್ ಮಾಡಬೇಕೋ ಗೊತ್ತಿಲ್ಲ, ಬಂದಮೇಲೆ ಒಂದು ಕಾಯಿ ಬಿಟ್ಟಿದ್ದೆ, ಮತ್ತೆ ಕಾಯಿ ಬಿಟ್ಟೇ ಇಲ್ಲ. ಅದು ಏನಾದ್ರು ನೋಡ್ಕೋಬೇಕು, ಅದು ಯಾರಿಗನ್ನ ಇದು ಕಸಿ ಗಿಡನೇ ತಂದಿದ್ದು, ಆಮೇಲೆ ಹಣ್ಣು ಬಿಟ್ಟಿತ್ತಲ್ವ, ಅದರಿಂದ ಹಣ್ಣು ಬಿಡಲೇಬೇಕಾಯಿತು. ಎದಕ್ಕೆ ಆ ಥರ ಹೂವು ಉದುರುತ್ತೋ ಗೊತ್ತಾಗ್ತಾ ಇಲ್ಲ, ನೋಡ್ಬೇಕು ಇನ್ಮೇಲಾದರೂ ಅದ್ರ ಬಗ್ಗೆ ಕೇರಿಂಗ್ ತೊಗೋಬೇಕು. ಇದು ಆಪಲ್ ಬೇರು, ಅದು ಕಸಿ ಕಟ್ಟಿದ್ದು, ಅದು ಇನ್ನೂ ಬೇರು ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಮಾವಿನ ಗಿಡ ರಿಪೋರ್ಟ್ ಮಾಡೋಗಿದ್ನಲ್ವ ಒಂದು, ಅದು ದೊಡ್ಡ ಪಾಟ್ಗೆ, ಅದು ಅದರಲ್ಲಿ ಸೊಪ್ಪಿನ ಬೀಜ ಒಂದು ಉದುರುಬಿಟ್ಟು ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂದರೆ, ಆ ಸೊಪ್ಪು ಒಂದು ಎರಡು ಇದೂ ಸುಮಾರು ಒಂದು ಕಟ್ಟಾಗೋಷ್ಟು ಸೊಪ್ಪಿದೆ, ಕಟ್ ಮಾಡಿದ್ರೆ ಅಷ್ಟಿದೆ ಅದು, ಎಲೆನೇ ಎಷ್ಟೆಷ್ಟು ಆಗಲೇ ಇದೆ, ನೋಡಿದ್ರೆ ಕಾಣುತ್ತೆ ನಿಮಗೆ. ಅದರಲ್ಲಿ ಮಾವಿನ ಗಿಡ ನಾನು ರಿಪೋರ್ಟ್ ಮಾಡಿದ್ರಲ್ಲಿ ಒಂದು ಕಡೆ ಒಣಗಿದೆ, ಇನ್ನೊಂದು ಕಡೆ ಚೆನ್ನಾಗಿ ಚಿಗುರಿದೆ, ಗಿಡ ಸತ್ತಿಲ್ಲ, ಚೆನ್ನಾಗಿದೆ. ಆಮೇಲೆ ಇದು ಸೀತಾಫಲನೂ ಚೆನ್ನಾಗಿದೆ, ಎಲ್ಲೂ ಕಾಯಿ ಕಾಣಿಸ್ಲಿಲ್ಲ. ನೆಕ್ಸ್ಟು ಸ್ವಲ್ಪ ಲೈಟಾಗಿ ಪ್ರೂನ್ ಮಾಡಬೇಕು ಅನ್ನೋ, ನೋಡೋಣ ಅದು ಹೆಂಗೆ ಹೆಂಗೆ ಇದಾವೆ. ಹಣ್ಣಿನ ಗಿಡ ಲಾಸ್ಟಿಗೆ ಇಟ್ಕೊತೀನಿ ನಾನು, ಅದಕ್ಕಿಂತ ಮುಂಚೆ ಇಟ್ಕೊಳ್ಳಲ್ಲ. ಇದು ದಾಳಿಂಬೆಗಳು ಇದ್ದಾವೆ, ದಾಳಿಂಬೆ ಗಿಡನೂ ಇದ್ದಾವೆ, ದಾಳಿಂಬೆಕಾಯಿ ಇವಾಗ ಸ್ಟಾರ್ಟ್ ಆಗಿದ್ದಾವೆ. ನನ್ನ ಕೈಯಲ್ಲಿರೋದು ನಾನು ಇವಾಗ ಕಿತ್ತಿದ್ದು ಆರ್ಟಿಫಿಷಿಯಲ್ ಆರೆಂಜು, ಇದು ಕಿರುನೆಲ್ಲಿಕಾಯಿ, ಅದು ಬೀಜದಿಂದ ಬಂದಿರೋದು ಅನಿಸುತ್ತೆ, ಇನ್ನೂ ಬಿಟ್ಟಿಲ್ಲ. ನೋಡ್ಬೇಕು ಈ ಥರ ಇದೆ ಗಾರ್ಡನ್ನು. ಹೂವಿನ ಗಿಡ ಅಂತೂ ದಾಸವಾಳ ತುಂಬ ಡಲ್ಲಾಗಿದ್ದಾವೆ, ಜಾಸ್ತಿ ದಾಸವಾಳ ಡಲ್ಲಾಗಿದ್ದಾವೆ, ಆಮೇಲೆ ಗುಲಾಬಿ ಗಿಡ ಡಲ್ಲಾಗಿದ್ದಾವೆ. ಇವನ್ನೆಲ್ಲ ಫಸ್ಟ್ ಮಾಡಬೇಕು, ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನಿಮಗೆ ನೋಡಿಸ್ತೀನಿ ನೋಡಿ. ದ್ರಾಕ್ಷಿ ಬಳ್ಳಿ ಕಟ್ ಮಾಡೋಗಿದ್ನಲ್ವ, ಅಲ್ಲ ನಿಧಾನವಾಗಿ ಚಿಗಿರ್ತಾ ಇದೆ. ಇದು ನಾನು ಲಾಲ್ಬಾಗಿಂದ ತಂದಿದ್ದ ಬಾಳೆಗಿಡ, ಅದು ಚೆನ್ನಾಗಿದೆ. ಇಲ್ಲೆಲ್ಲ ಚಪ್ರದವರೆಕಾಯಿ ಬಳ್ಳಿ ಇವಾಗ ಮೊಗ್ಗಾಗ್ತಾ ಇದ್ದಾವೆ, ನೋಡಿದೆ ನಾನು ಹೂವು ಇವಾಗ ಸ್ಟಾರ್ಟ್ ಆಗುತ್ತೆ, ಚಳಿ ಆದ ತಕ್ಷಣ ಇವು ಶುರುವಾಗುತ್ತೆ, ಇನ್ಮೇಲೆ ಇವು ಶುರುವಾಗುತ್ತೆ. ತರಕಾರಿ ಇನ್ನೇ ಬೇರೆ ಏನೂ ಇಲ್ಲ, ಹೀರೆಕಾಯಿ ಒಂದು ಬೀಜಕ್ಕೆ ಬಿಟ್ಟಿದ್ದೀವಿ, ಇನ್ನು ಒಂದು ಸೋರೆಕಾಯಿ ಬೀಜ ಆಗ್ತಾಯಿತ್ತೆ, ಅದಕ್ಕೆ ಗಿಡ ಡಲ್ಲಾಗಿದೆ, ಅದು ಒಣಗಬೇಕು. ಒಣಗಿದರೆ ಸೋರೆಕಾಯಿ ಗಿಡನೂ ಕಿತ್ಬಿಟ್ಟು ಮತ್ತೆ ಅದನ್ನು ದೊಡ್ಡ ಬ್ಯಾಗ್ ಲಾಸ್ಟಲ್ಲಿ ರಿಪೋರ್ಟ್ ಮಾಡ್ಕೊತೀನಿ. ಸದ್ಯಕ್ಕೆ ಏನು ಮಾಡೋಕ್ಕೋಗಲ್ಲ. ಹಾಗಲಕಾಯಿ ನಾನು ಗಿಡ ತೆಗೆದವ್ರೆ ಅಂದ್ಕೊಂಡೆ, ತೆಗೆದಿಲ್ಲ, ಅದು ಹಂಗೆ ಇದೆ, ಕಾಯಿನೂ ಬಿಡ್ತಾ ಇದೆ. ಇದು ಅಷ್ಟೇ, ಇನ್ನೊಂದು ಚಿಕ್ಕದು ನಾಟಿದು ಅವನ್ನು ಹಂಗೆ ಇಟ್ಟಿದ್ದಾರೆ, ಆದರೆ ಗಿಡ ಹೆಲ್ದಿಯಾಗಿಲ್ಲ. ಆಗಲೇ ಟೈಮ್ ಆಯ್ತಲ್ವ, ಅದಕ್ಕೆ ಆರೈಕೆನೂ ಇಲ್ಲದೆ ಸರಿಯಾಗಿ ಬೆಳೆದಿಲ್ಲ. ಇದು ದಾಳಿಂಬೆ ಗಿಡ ನೋಡಿ, ದಾಳಿಂಬೆ ಗಿಡದಲ್ಲ ಒಂದೆರಡು ಕಾಯಿ ಬಿಟ್ಟಿದ್ದಾವೆ, ನೋಡಬೇಕು. ಆಮೇಲೆ ನಾನು ಇದೇನಪ್ಪ ಗೋಲ್ಡನ್ ಕಸ್ಟರ್ಡ್ ಆ್ಯಪಲ್ ಅಂತ ನಮ್ಮ ಫ್ರೆಂಡ್ ಕೊಟ್ಟಿದ್ರಲ್ಲ, ಅದು ತುಂಬ ಹೈಟ್ ಬೆಳೆದ್ಬಿಟ್ಟಿದೆ, ಅದನ್ನೊಂದು ಸ್ವಲ್ಪ ಪ್ರೂನ್ ಮಾಡಬೇಕು. ಆಮೇಲೆ ಆಪಲ್ ಗಿಡ ಅದನ್ನು ಪ್ರೂನ್ ಮಾಡಬೇಕು. ಇಲ್ಲಿ ಸ್ವಲ್ಪ ದಾಸವಾಳ ಒಂದೊಂದು ಚೆನ್ನಾಗಿದ್ದಾವೆ, ಒಂದೊಂದು ಚೆನ್ನಾಗಿಲ್ಲ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದೊಂದು ಎಲೆನೇ ಇಲ್ಲ, ಕಡ್ಡಿ ಕಡ್ಡಿಯಾಗಿದೆ. ಇದು ಆಲ್ಫೈಸಸ್ ಗಿಡ, ಅದು ಚೆನ್ನಾಗಿ ಸೆಟ್ಟಾಗಿದೆ. ಇನ್ನೂ ಒಂದು ಬಿರಿಯಾನಿ ಎಲೆದಿದೆ ಆ ಸೈಡು, ನಾನು ಸರಿಯಾಗಿ ಗಮನಿಸ್ಲಿಲ್ಲ, ಯಾಕೆಂದರೆ ಸ್ವಲ್ಪ ವಿಡಿಯೋ ಮಾಡಿದೆ, ಬೇಗ ಬೇಗ ಎಲ್ಲ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಆದರೆ ಅವತ್ತು ಕೆಲಸ ಮಾಡೋಕ್ಕಾಗಲಿಲ್ಲ, ಬರೇ ಕಸ ಗುಡಿಸಿ ಅಲ್ಲಿದೆಲ್ಲ ಸ್ವಲ್ಪ ಕೈಯಲ್ಲಿ ಬಂದಿರೋವಲ್ಲ
ಕೈಗೆ ಸಿಕ್ಕಿರೋ ಎಣಗಿರೋ ಎಲೆ ಗಿಡ ತೆಗೆದ್ಬಿಟ್ಟು ಗುಡಿಸ್ಬಿಟ್ಟು ಹೋಗ್ಬಿಟ್ವಿ. ಅವತ್ತೇನು ಮಾಡಲಿಲ್ಲ. ಮತ್ತು ಗುರುವಾರದಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವುದು ಅಂತ ತೋರಿಸ್ತೀನಿ, ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ರಿಪೋರ್ಟ್ ಮಾಡೋಗಿದ್ದೆ ಆನ್ಲೈನಿಂದ, ಅದು ಚೆನ್ನಾಗಾಗಿದೆ. ಆಮೇಲೆ ಇಲ್ಲಿ ನೋಡಿ, ಇದು ಆಪಲ್ ಗಿಡ, ಅದು ಎಷ್ಟು ಹೈಟ್ ಬೆಳೆದಿದೆ ಅಂತ. ಅದನ್ನು ಸ್ವಲ್ಪ ಪ್ರೂನ್ ಮಾಡಿದ್ರೆ ವೃಷ್ಯ ಬೆಳೆಯುತ್ತೆ. ತುಂಬ ಮೂರೇ ಮೂರು ಸ್ಟೆಮ್ಮು ಉದ್ದಕ್ಕೂ ಹೋಗಿದೆ. ಆ ಥರ ಬಿಟ್ಟರೆ ಹಂಗೇ ಬೆಳೀತಾ ಇರುತ್ತೆ. ನಾವು ತುಂಬ ಉದ್ದ ಬೆಳೆಸೋಕ್ಕಾಗಲ್ಲ ಗಾರ್ಡನಲ್ಲಿ, ಸ್ವಲ್ಪ ಹೈಟ್ ಕಮ್ಮಿ ಮಾಡ್ಕೊಂಡು ವೃಷ್ಯ ಬೆಳೆಸ್ಕೋಬೇಕು. ಆಮೇಲೆ ಹಣ್ಣಿನ ಗಿಡ ಅವ್ರದ್ದೆಲ್ಲ ಸುಣ್ಣ ಹಚ್ಚಿದ್ದಾರೆ ಆ ಕಡೆ ಪಕ್ಕದ ಬಿಲ್ಡಿಂಗು, ಅದು ಇನ್ನೂ ಪೇಂಟ್ ಮಾಡ್ತಾರಂತೆ. ಪೇಂಟ್ ಅಲ್ಲ ಆದಮೇಲೆ ನಾನು ಹಣ್ಣಿನ ಗಿಡ ಮೊದಲೇ ಯಾವ ಥರ ಇಟ್ಟಿದ್ನೋ ಅದೇ ಥರ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅವ್ರದ್ದೆಲ್ಲ ಕೆಲಸ ಮುಗಿದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿಡೋಣ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಯಾವ್ಯಾವ ಕೆಲಸ ಹೆಂಗೆ ಹೆಂಗೆ ಆಗುತ್ತೋ, ಎಷ್ಟು ದಿನ ಆಗುತ್ತೋ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹೊಸಬ್ರು ತುಂಬ ಜನ ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾಯಿಲ್ಲ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಮಾಡಿದವರು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಒಂದೊಂದು ಸರಿ ಬೇಜಾರಾಗುತ್ತೆ. ಇನ್ನು ಮುಂದೆ ನಾನು ಯಾರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೋಗಲ್ಲ, ಅವ್ರಾಗಿ ಬಂದು ಕೇಳೋಕ್ಕೋಗಲ್ಲ, ಸರಿ ಕೇಳೋಕ್ಕೋಗಲ್ಲ, ಅವರಾಗಿ ಬಂದು ನನ್ನ ಕೆಲಸ ನೋಡಿ ಮೆಚ್ಕೊಂಡ್ರೆ ಮಾಡ್ಕೊಂಡವ್ರು ಮಾಡ್ಕೊತಾರೆ, ಇಲ್ಲ ಅಂದರೆ ಬಿಡ್ತಾರೆ. ನಾನು ಮಾಡಿಬಿಟ್ಟು ಆಗಿದ್ದೀನಿ ಅಂತಾರೆ, ಆಮೇಲೆ ಆಗದೆ ಮಾಡಿ ಸ್ವಲ್ಪ ಹೊತ್ತಿಗೆ ಹೋಗಿರ್ತಾರೆ. ಅದರಿಂದ ಇನ್ಮೇಲೆ ಯಾರಿಗೂ ನಾವು ಕೇಳೋದು ಬೇಡ. ನನ್ನ ಕೆಲಸ ಇಷ್ಟಪಟ್ಟವರು ಬರಲಿ, ಇಲ್ಲಾಂದರೆ ಬೇಡ ಅಂತ ಅನ್ಕೊಂಬಿಟ್ಟಿದ್ದೀನಿ. ಒಂದೊಂದು ಸರಿ ಬೇಜಾರಾಗ್ಬಿಡುತ್ತೆ, ಒಂದೊಂದು ಸರಿ ನೋಡಿಬಿಟ್ಟು. ಒಂದೊಂದು ದಿನಕ್ಕೆ 10 ಜನ 5 ಜನ ಹೋದರೆ ಯಾರಿಗಾದರೂ ಬೇಜಾರಾಗುತ್ತಲ್ವ? ಆ ಥರ ಆಗುತ್ತೆ. ಏನಕ್ಕೆ ಹಂಗೆ ಮಾಡ್ತಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಏನು ಆಗ್ತಾ ಇದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಇದು ನೋಡಿ, ನಾನು ಕಾಕಡ ಗಿಡ ಕಟಿಂಗ್ ಇಟ್ಟಿದ್ದೆ ಒಂದು ಕಡ್ಡಿ ಅಷ್ಟೊತ್ತು ಅಂತ, ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಅದನ್ನು ನಾನು ಹೋದ ಸರಿ ಹಬ್ಬಕ್ಕೆ ಬಂದಾಗ ರಿಪೋರ್ಟ್ ಮಾಡೋದೆ, ತುಂಬ ಚಿಕ್ಕ ಪಾಟಲ್ಲಿತ್ತು, ಅದು ಸೆಟ್ಟಾಗಿ ಆಗಲೇ ಮೊಗ್ಗಾಗ್ತಾ ಇದೆ. ಅದೊಂದು ನೋಡಿ ಖುಷಿ ಆಯಿತು. ನೋಡಿ, ಇದು ಸೋರೆಕಾಯಿ ಒಣಗಾಕಿ ಬಿಟ್ಟಿದ್ದೀವಿ, ಅದು ಒಣಗಿದ್ರೆ ಆ ಬಳ್ಳಿ ತೆಗೆದಾಕ್ಬೇಕು. ಹೀರೆಕಾಯಿದು ಬೀಜಕ್ಕೆ ಬಿಟ್ಟಿರೋದಕ್ಕೆ ಅದು ಡಲ್ಲಾಗಿದೆ, ಅದು ಬೀಜ ಮಾಡ್ಕೊಂಡ್ಮೇಲೆ ತೆಗೆದಾಕ್ಬೇಕು. ನೆಕ್ಸ್ಟು ನಾನು ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ತರಕಾರಿ ಬೀಜ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಕೂಡ ಎಲ್ಲೂ ಇಲ್ಲ, ಅದಷ್ಟು ಗದೆ ಬಂದಿರೋದೇ ಒಂದು ಸ್ವಲ್ಪ ಪಿಂಗ್ ರೆಡ್ ಕಲರ್ ಸೊಪ್ಪಿದೆ, ರಾಜಗಿರಿ ಸೊಪ್ಪು, ಅದು ಬಿಟ್ಟರೆ ಯಾವುದೂ ಇಲ್ಲ. ಇನ್ಮೇಲೆ ಎಲ್ಲ ಕ್ಲೀನ್ ಆದಮೇಲೆ ನಾನು ಯಾವುದ್ಯಾವ್ದು ಹಾಕಬೇಕು ಏನು ಅಂತ ಡಿಸೈಡ್ ಮಾಡ್ಕೊಂಡು ಹಾಕ್ತೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗಾರ್ಡನ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನೆಲ್ಲನೂ ಹೇಳ್ತೀನಿ, ಗಾರ್ಡನ್ ಮಾಡೋಕ್ಕೆ ಇಷ್ಟ ಇದ್ದವರು ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಇದು ನೋಡಿ, ಗುಲಾಬಿ ಗಿಡ, ಆಮೇಲೆ ಒಂದೊಂದು ಪಾಟ ನೀವು ಖಾಲಿಯಾಗಿರೋದು ನೋಡಿರ್ಬೋದು, ಎಲ್ಲ ಗಿಡ ಹೋಗಿರೋದು. ನಾನು ಗಿಡ ಹೋಗಿರೋದನ್ನು ತೆಗೆದು ಅವ್ರು ಮತ್ತೆ ಮಣ್ಣಾಕಿ ಇಟ್ಟಿದ್ದಾರಷ್ಟೇ, ಅವ್ರಿಗೆ ಯಾವ ಗಿಡ ಹಾಕ್ಬೇಕಂತ ಗೊತ್ತಿರಲ್ಲ. ಒಟ್ಟು ಸುಮಾರು ಒಂದು 5-6 ಪಾಟ ಆ ಥರ ಆಗಿದ್ದಾವೆ. ಯಾವ್ಯಾವ ಗಿಡ ಇತ್ತು ಅಂತ ಗೊತ್ತಿಲ್ಲ. ಒಂದು ಸಾಮಂತಿಗೆ, ಒಂದು ರೋಜಾ ಗಿಡ, ಒಂದು ದಾಸವಾಳ ಯೆಲ್ಲೋ ಕಲರು, ಅದೊಂದು ಚಿಗುರಿತ್ತು, ಅದು ಹೋಗಿದೆ, ಮೂರು ನನಗೆ ಗೊತ್ತಾಯಿತು. ನೋಡಿ, ಇದು ಮಲ್ಲಿಗೆ ಗಿಡ. ಮಲ್ಲಿಗೆ ಗಿಡ ಕೆಳಗಡೆ ಮಣ್ಣೇ ಕಾಣಲ್ಲ, ಆ ಥರ ಬೆಳೆದಿದ್ದಾವೆ. ಅದಕ್ಕೆ ಆ ಥರ ಅವರೆಲ್ಲ ಬೆಳೆದ್ರೆ ಈ ಗಿಡ ಬೆಳೆಯೋಕ್ಕೆ ಜಾಗ ಇರಲ್ಲ. ಎಲ್ಲ ನಾವು ಹಾಕಿರೋ ಎಲ್ಲ ಅದನ್ನು ಆ ಗಿಡನತ್ತೆ. ಇಲ್ಲೂ ಒಂದು ಮಲ್ಲಿಗೆ ಗಿಡ ಐತೆ, ಇದನ್ನು ಸರಿಯಾಗಿ ಬೆಳೆದಿಲ್ಲ. ಇದು ಉಡುಪಿ ಮಲ್ಲಿಗೆ, ಇದು ಮಾತ್ರ ಚೆನ್ನಾಗಿ ಚೆನ್ನಾಗಿ ಚಿಗಿರ್ಕೊಂಡು ಮೊಗ್ಗು ಅಷ್ಟು ಇಷ್ಟು ಬಿಡ್ತಾ ಇದ್ದಾವೆ. ಅದನ್ನು ಪ್ರೂನ್ ಮಾಡ್ಕೋಬೇಕು, ಪ್ರೂನ್ ಮಾಡ್ಕೊಂಡ್ರೆ ಈ ಸರಿ ಬರುತ್ತೆ ಅನಿಸುತ್ತೆ. ಇಲ್ಲಿ ವಿರಜಾಜಿ ಅವೆಲ್ಲ ಇಟ್ಟಿದ್ದೆ, ಅವನ್ನ ಕಟ್ಟಿದ್ದೆ ನಾನು. ಕಟ್ಟಿದ್ರೂ ಆ ಬಳ್ಳಿಗಳು ಹಬ್ಬದಂಗೆ ಹಬ್ತಾವಲ್ಲ, ಅವಕ್ಕೆ ಮೇಲೆ ಜಾಗ ಮಾಡಿದ್ರೇ ಹೋಗೋದು. ಅದೆಷ್ಟು ಗದೆ ಆದರೆ ಪಕ್ಕದ ಗಿಡದ ಮೇಲೆ ಹಬ್ಕೊಂಡು ಹೋಗ್ತವೆ. ನೋಡ್ಕೊಳ್ತಾ ಇರಬೇಕು, ಬಳ್ಳಿ ಥರ ಬೆಳೆಯೋ ಗಿಡಗಳನ್ನೆಲ್ಲ ನಾವು ದಿನ ದಿನ ನೋಡ್ಕೊಂಡು ಅದನ್ನು ನಾವು ಹಬ್ಬಿಸೋಕ್ಕೆ ಎಲ್ಲಿ ಜಾಗ ಮಾಡ್ಕೊಂಡಿದ್ವೋ ಅದಕ್ಕೆ ದಾರಿ ಮಾಡಿದ್ರೆ, ಕಟ್ಟಿದ್ರೆ ಅಥವಾ ಚೆನ್ನಾಗಿ ಮಾಡಿದ್ರೆ ಅವು ಹಬ್ಕೊಂಡು ಹೋಗಿ ಚೆನ್ನಾಗಿರ್ತವೆ. ಆಮೇಲೆ ನಾನು ಡಬಲ್ ಪೆಟಲ್ ದಾಸವಾಳ ತಂದಿದ್ದೆ, ಅದು ಚೆನ್ನಾಗಿದೆ, ಆರೆಂಜ್ ಕಲರು, ಅದೊಂದು ಖುಷಿ ಆಯಿತು. ಆ ಗಿಡನೂ ಅಷ್ಟೇ, 2 ಸರಿ ತಂದು ಹೋಯಿತು. ಮೊದಲು ಗಿಡ ಇದ್ದಾಗ ಅದು ಇದ್ದಕ್ಕಿದ್ದಂಗೆ ಏನಕ್ಕೆ ಹೋಯ್ತೋ ಗೊತ್ತಿಲ್ಲ. ಅವಾಗ ಇನ್ನೂ ನನಗೆ ಅಷ್ಟು ಗಾರ್ಡನ್ ಮೇಲೆ ನಿಗಾ ಕೊಡ್ತಾ ಇರಲಿಲ್ಲ. ಸುಮ್ಮನೆ ಒಂದು 4-5 ದಾಸವಾಳ ತಂದಾಗ ತಂದಿದ್ದದು, ಚೆನ್ನಾಗೇ ಹೂವು ಬಿಡ್ತಿತ್ತು, ಇದ್ದಕ್ಕಿದ್ದಂಗೆ ಹೋಯಿತು. ಅದಾದಮೇಲೆ ನಾನು 2 ಸರಿ ತಂದರೂ ಸತ್ತೋಯ್ತು. ಈ ಸರಿ ಚೆನ್ನಾಗಿದೆ ಗಿಡ, ಖುಷಿ ಆಯಿತು. ಅದಕ್ಕೆ ಬುಟ್ಟಿ ಇತ್ತು, ಬುಟ್ಟಿ ತೆಗೆದಿರೋ ವಿಡಿಯೋ ಕೂಡ ನಿಮಗೆ ಹಾಕಿದ್ದೀನಿ. ಇಲ್ಲಿ ಸಾಮಂತಿಗೆ ಗಿಡದಲ್ಲಿ ತುಂಬ ಹೂವು ಒಣಗಿದ್ದಾವೆ. ಫಸ್ಟಿಗೆ ಹೂವು ತೆಗಿಬೇಕು, ಹೂವು ತೆಗೆದು ಗುಡಿಸಿ ನಾನು ಅವತ್ತು ಮುಗಿಸ್ಬಿಡ್ತೀನಿ ಕೆಲಸ. ತಿರ್ಗಾ ಮಾರನೇ ದಿನ ನೋಡ್ತೀನಿ. ಮೊದಲು ಫಸ್ಟು ಹಾರ್ವೆಸ್ಟ್ ಮಾಡ್ಕೋಬೇಕು ಅರಿಶಿನ, ಪೂರ್ತಿ ಒಣಗೋಗ್ಬಿಟ್ಟಿದೆ ನೋಡಿ. ಫಸ್ಟು ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ನೆಕ್ಸ್ಟು
ಬೇರೆ ಕೆಲಸಕ್ಕೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಯಾವ ಕೆಲಸ ಆಗುತ್ತೆ ಅಂತ. ನಾವು ಅಂದ್ಕೊಳ್ತೀವಿ ಇದು ಕೆಲಸ ಮಾಡಬೇಕು ಅಂತ, ಬಂದು ನೋಡಿದಾಗ ಅದೇ ಒಂಥರ ಕೆಲಸ ನಮಗೆ ಕಾಯ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈಗ ಇದು ನಾನು ಅರಶಿನ ತಿರ್ಗಾ ಬೆಳಗ್ಗೆ ಹಾರ್ವೆಸ್ಟ್ ಮಾಡೋಣಪ್ಪ ಅಂತ ಹೇಳೋದೆ ಹ್ಞೂ ಅಂದರು. ಆದರೆ ಅದು ಏನಾಯಿತು ಅಂತ ನಾನು ಮುಂದೆ ಬರೋ ವಿಡಿಯೋಗಳ ತೋರಿಸ್ತೀನಿ. ಹೊಸವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಕಷ್ಟಪಟ್ಟು ಹುಡುಗ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮಾಡೋಕ್ಕೂ ನನಗೆ ಟೈಮ್ ಇರೋಲ್ಲ ಒಂದೊಂದು ಟೈಮು. ಇಲ್ಲಿ ನಾನು ಸಾಮಂತಿಗೆ ಗಿಡುವ ನೋಡಿ, ಹೂವು ಬಿಟ್ಟು ಅದು ಬಗ್ಗೋಗಿದೆ, ಕಟಿಂಗ್ ಇಟ್ಟಿದ್ದು. ಅದಕ್ಕೆ ಕಡ್ಡಿ ಇಟ್ಟು ಕಟ್ಟಬೇಕು. ಇಲ್ಲಿ ಕಟಿಂಗ್ ಇಟ್ಟಿದ್ದು ಹೂವು ಯಾವ ಹೂವನೋ ಗೊತ್ತಿಲ್ಲ, ಯಾವ ಕಲರ್ ಅರಳಿದ್ವು ಗೊತ್ತಿಲ್ಲ. ಹೋದ ಸರಿ ಬಂದಾಗ ಮೊಗ್ಗಿದ್ದು ಒಂದೆರಡು ಗಿಡದಾಗೆ. ಇಲ್ಲಿ ಸಾಮಂತಿಗೆ ಗಿಡ ಅಂತೂ ಈ ಸರಿ ತುಂಬ ಡಲ್ಲಾಗಿದ್ದಾವೆ, ವೈಟು ಎಲ್ಲೋ ಎಲ್ಲ. ಪಿಂಕು ಮಾಮೂಲಿ ಅದು ಚೆನ್ನಾಗೇ ಇರುತ್ತೆ, ಸೈಡಲ್ಲಿ ಸಸಿಗಳು ಬರುತ್ತೆ, ಇವನ್ನೊಂದು ಸ್ವಲ್ಪ ಗಮನಿಸ್ಕೋಬೇಕು. ಚಿಂತಾಮಣಿ ಚೆಂಡು ಹೂವು ಚೆಂಡು ಹೂವು ಅವು ಮಾತ್ರ ಇದಾವೆ ಪೂಜೆಗೆ, ಇನ್ಯಾವ ಹೂವು ಇಲ್ಲ. ಆಮೇಲೆ ಇದು ಚೆಂಡು ಹೂವಿನ ಗಿಡ, ಅದೇನೋ ಹುಳ ಬಂದ ಥರ ಇದೆ, ಅದು ತೆಗಿಬೇಕು. ನಿಂಬೆ ಗಿಡ ಡಲ್ಲಾಗಿದ್ರೂ ಒಂದೊಂದೇ ಕಾಯಿ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಕಾಯಿ, ಯಾಕೆ ಆ ಥರ ಆಯಿತು ಅಂತ ಗೊತ್ತಾಗ್ತಿಲ್ಲ. ಗುಲಾಬಿ ಗಿಡದಲ್ಲಂತೂ ಒಣಗಿ ಹೂವು ಉದುರಿ ಅದರಲ್ಲೇ ಮೊಗ್ಗು ಥರ ಆಗಿ ಎಲೆ ಪೆಟ್ರಲ್ಸ್ ಎಲ್ಲ ಉದುರಿ ಅದರಲ್ಲೇ ಇದೆ, ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಆಮೇಲೆ ಆ್ಯಂಗಿಕ್ ಬಾಸ್ಕೆಟು ಇದ್ದಾವೆ, ಅದರಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿದೆ. ಹೋದ ಸರಿ ಬಂದು ಕ್ಲೀನ್ ಮಾಡಿ ಹೋಗಿದ್ದೆ, ಮೇಲ್ಮೇಲೆ ಕ್ಲೀನ್ ಮಾಡಿದ್ದೆ, ಪೂರ್ತಿ ಡೀಪಾಗಿ ಕ್ಲೀನ್ ಮಾಡಿರಲಿಲ್ಲ. ಆದ್ರೂ ಅವು ಮತ್ತೆ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಯಾವ ಮಾಡೋದು ಯಾವ ಬಿಡೋದು ಅಂತ ಅನ್ಕೊಂಡಿನಿ. ಫಸ್ಟು ಹಾರ್ವೆಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಎಲೆಗಳು ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ ಅರಶಿನ. ಅದೇ ಥರ ಇವರು ಗೊತ್ತಿಲ್ಲದೆ ನೀರು ಹಾಕ್ಬಿಟ್ರೆ ಅರಶಿನದ ಗೆಡ್ಡೆಗಳು ಕೊಳೆಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಫಸ್ಟು ಅರಶಿನ ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಅದನ್ನು, ಹಾರ್ವೆಸ್ಟ್ ಮಾಡೋ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಸರಿ ಎಷ್ಟು ಬಂತು ಅಂತ ಐದರಲ್ಲಿ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಡಬ್ಬಲ್ಲಿ. ಹೋದ ಸರಿ ಒಂದು 5 ಕೆಜಿಯಷ್ಟು ಬಂದಿತ್ತು, ಈ ಸರಿ ನೋಡಬೇಕು ಎಷ್ಟು ಬರುತ್ತೆ ಅಂತ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಎಲ್ಲಿ ನೋಡಿದವ್ರು ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಇದ್ದಷ್ಟು ಲೈಕ್ ಇರೋಲ್ಲ, ದಯವಿಟ್ಟು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಇಲ್ಲಿ ಡಬಲ್ ಪೆಟಲು ಅಲ್ಲ ಸಾರಿ ಡಬಲ್ ಬೀನ್ಸು, ಅವು ಸ್ವಲ್ಪ ಬೀಜ ಮಾಡಿ ಇಟ್ಟಿದ್ದಾರೆ, ಇನ್ನೂ ಎಷ್ಟೊಂದು ಕಾಯಾಗಿದ್ದಾವೆ ಡಬಲ್ ಬೀನ್ಸು. ಇವು ಮಾತ್ರ ಶುರುವಾಗಿದ್ದಾವೆ, ಚಪ್ರದವರೇ ಇವಾಗ ಹೂವು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ದೊಡ್ಡ ಗಿಡ ಇಲ್ಲಿ ದಾಸವಾಳ ಅದು ಚೆನ್ನಾಗಿದೆ, ವಿಳ್ಯದೆಲೆನೂ ಚೆನ್ನಾಗಿದೆ. ಆದರೆ ಕೆಳಗಡೆ ಎಲ್ಲ ಬಿದ್ದಿರೋದೆಲ್ಲ ನಾನು ಮತ್ತೆ ಕಟ್ಟಿದ್ದೀನಿ ಮೇಲಕ್ಕೆ, ಹಿಂಗೆ ನೋಡಿ ಈ ಥರ ಕಟ್ಬಿಟ್ಟಿದೆ. ಕಟ್ಟಿದ್ರೆ ಮತ್ತೆ ಅಪ್ಕೊಂಡು ಹೋಗುತ್ತೆ, ನಾನು ಹೋದಾಗೆ ಅರ್ಧಕ್ಕೂ ಬಂದಿರಲಿಲ್ಲ. ಈ ಸರಿ ಉದ್ದ ಬೆಳೆದಿದೆ, ಬುಷಿಯಾಗಿ ಬೆಳಿಬೇಕು, ಇನ್ನೂ ಬುಷಿಯಾಗಿ ಬೆಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದರಲ್ಲೂ ಅಷ್ಟೇ ಒಂದು ಮೊಗ್ಗು ಇಲ್ಲ, ನೋಡಬೇಕು. ಅದು ನೆಕ್ಸ್ಟು ಸ್ವಲ್ಪ ಫೆಬ್ರವರಿ ಮೇಲೆ ಪ್ರೂನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆರು ಪ್ರೂನು ಅವಾಗೇನಾದ್ರು ಮಾಡಿದರೆ ಹೂವು ಜಾಸ್ತಿ ಆಗುತ್ತಾ ಅಂತ ನೋಡ್ಬೇಕು ದಾಸವಾಳಗಳು. ಈ ಸರಿ ದಾಸವಾಳ ರೀಪಟೈನ್ ಮಾಡೋಲ್ಲ, ಹೋದ ಸರಿ ಎಲ್ಲ ಮಾಡಿದ್ದೀನಿ, ಈ ಸರಿ ಪ್ರೂನ್ ಮಾಡ್ಕೊತೀನಿ. ಇದು ಸೌಗಂಧಿಕ ಪುಷ್ಪ, ಎಲ್ಲೋ ಗಿಡನೂ ಇಟ್ಟು ಬಂದಿದೆ, ಎಲ್ಲೋ ಉಡುಪಿಯಿಂದ ಕೊಳಿಸಿದ್ದು. ಅದು ಚೆನ್ನಾಗಿ ಬೆಳೆದಿದೆ, ಹೂವು ಬಿಟ್ಟಿಲ್ಲ ಎಲ್ಲೋ. ವೈಟ್ ಮಾತ್ರ ನಾನು ಹೋದ ಸರಿ ಬಂದಾಗ ಹೂವು ಬಿಟ್ಟಿತ್ತು, ಈ ಸರಿನೂ ಹೂವು ಅದರಲ್ಲೇ ಒಣಗಿತ್ತು. ಇದು ಯಾವುದೋ ಕುಂಬಳಕಾಯಿ ಬಳ್ಳಿ, ಕೆಳಗಡೆ ಮೇಲಕ್ಕೆ ಹಾಕಿಲ್ಲ ಅವರು, ಕೆಳಕ್ಕೆ ಬಂದು ನೋಡಿ ಸೌಗಂಧಿಕ ಪುಷ್ಪ ಗಿಡದ ಮೇಲೆಲ್ಲ ಸೇರ್ಕೊಂಡಿದೆ. ಇವಾಗ ನಾನು ಅದನ್ನು ಲೈಟಾಗಿ ತೆಗೆದು ಹಾಕಿದ್ದೀನಿ, ಆಮೇಲೆ ಸರಿ ಮಾಡ್ತೀನಿ ಅದನ್ನು. ಬಳ್ಳಿಗಳು ಫಸ್ಟು ಸರಿ ಮಾಡಬೇಕು, ಆಮೇಲೆ ಅರಶಿನ ತೆಗೆದ್ಮೇಲೆ ಬಳ್ಳಿ ಸರಿ ಮಾಡ್ಕೋಬೇಕು. ಫಸ್ಟ್ ಅವು ಸರಿ ಮಾಡ್ಕೊಂಡು ಆಮೇಲೆ ನಾನು ಮಿಕ್ಕಿದ ಕೆಲಸ ನೋಡಬೇಕು. ಇದು ನೋಡಿದೆ, ಮುಟ್ಟಿ ತುಂಬ ಗಟ್ಟಿ ಇತ್ತು, ಒಳಗಡೆ ನೀರಿನಂಶ ಇದ್ದಂಗೆ ಕಾಣಿಸ್ತಾ ಇಲ್ಲ ನನಗೆ, ಎಲ್ಲ ಓಪನ್ ಆಗಿರಬೇಕಿದು. ಅದಕ್ಕೆ ಮಣ್ಣು ಒಣಗಿದೆ ಅನಿಸುತ್ತೆ, ಬೇರೂ ಅಷ್ಟು ಗೊತ್ತಾಗ್ತಿಲ್ಲ ಒಣಗದೆ ಇರೋದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡಿ ನೀರು ಬಿಡಬೇಕು. ನೀರು ಬಿಟ್ಟು ಬೇರೇನಾರು ಕಂಡ ಗಿಡ ಮುಂದೆ ಚಿಗರಿದೆ, ಆದರೆ ಬೇರೇನು ಕಾಣಿಸ್ತಿಲ್ಲ. ನೋಡಬೇಕು, ನೋಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಹೋಲ್ ಮಾಡಿ ನೀರು ಬಿಡ್ತೀನಿ. ನೀರು ಬಿಟ್ಟು ಮಣ್ಣು ಮೆದುವಾದಾಗ ಸ್ವಲ್ಪ ಬೇರ್ಕೊಂಡ್ರೆ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ಇದು ನೋಡಿ ಮಿಲಿ ಬಗ್ಸ್ ನೋಡಿ, ಚೇಪೆಕಾಯಿ ಗಿಡ ಬಂದಿದೆ, ಅದು ಹೂವು ಬೊಗ್ಗದಂಗೆ ಇರ್ತಾವಲ್ವ ಆ ಹೂವು. ನಾವು ಅವಾಗಿಂದ ಅವಾಗಲೇ ನೋಡ್ಕೊಂಡ್ರೆ ಈ ಥರ ಒಳಗಡೆ ಸೇರ್ಕೊಂಬಿಡುತ್ತೆ, ಬೆಸ್ಟ್ ಒಂಥರ ಜೇಡದ ಥರ ಸೇರ್ಕೊಂಬಿಡುತ್ತಿದ್ದೆವು. ಅದನ್ನು ನೋಡ್ಕೋಬೇಕು, ಇಲ್ಲಾಂದರೆ ಅದು ಹಂಗೆ ಹಣ್ಣು ಉದ್ದಾರ ಆಗಕ್ಕೆ ಬಿಡಲ್ಲ, ಅದು ಬೆಳೆಯೋಕ್ಕೆ ಬಿಡಲ್ಲ, ಅಲ್ಲಿಗೆ ಇದಾಗ್ಬಿಡ್ತಾವೆ, ಕಪ್ಪಾಗಿ ಕಾಯಿ ಉದುರೋಗ್ಬಿಡ್ತವೆ. ಅವನ್ನು ನೋಡ್ಕೋಬೇಕು, ಒಂದ್ರಲ್ಲಿ ಮಾತ್ರ ಆ ಥರ ಇತ್ತು ತೆಗೆದೆ ನಾನು. ಇನ್ನು ಮಿಕ್ಕಿದ್ದು ಎಲ್ಲ ಒಂದು 8 ಕಾಯಿ ನಿಂತಿದ್ದಾವೆ. ಇದು ಗ್ರಾಫ್ಟೆಡ್ ಗಿಡ, ಒಳಗಡೆ ಪಿಂಕ್ ಇರುತ್ತೆ ಅದು. ಇದು ಬೀಜದಿಂದ ಬಂದಿರೋದು, ಹೋದ ಸರಿ ಹಣ್ಣು ಬಿಟ್ಟಿದ್ದೀವ ಸ್ಟಾರ್ಟ್ ಆಗಿಲ್ಲ ಇನ್ನೂ ನೋಡಿ. ಟೊಮೊಟೊ ಕಾಯಿ ಬೊಗ್ಗಿಬಿಟ್ಟಿದೆ ಬಾರಕ್ಕೆ, ಅದರಲ್ಲಿ ಒಂದು ಎರಡು ಮೂರು ಕಾಯಿ ಕೊಳೆತು ಹೋಗಿದ್ದಾವೆ ಕಾಯಿ. ಅವನ್ನು ತೆಗೆದಿಲ್ಲ, ತೆಗಿಬೇಕು, ಅವನ್ನೆಲ್ಲ ತೆಗಿಬೇಕು. ಮತ್ತವ
ಹುಳ ಬಂದಿರೋ ಟೊಮೆಟೊ ಗಿಡ ಇದ್ದರೆ ಮಿಲಿಬಗ್ಸ್ ಒಂಥರ ಆರಾ ರೆಕ್ಕೆ ಹುಳ ಬರುತ್ತಲ್ಲ ಅವು ತುಂಬ ಇದ್ದಾವೆ. ನಾನು ವಿಡಿಯೋ ಮಾಡ್ತಾ ಇದ್ರೇ ಹಾರಾಡ್ತಾ ಇತ್ತು, ಸ್ವಲ್ಪ ಔಷಧಿ ಫಸ್ಟ್ ಹೊಡಿಲ್ಲ, ಏನು ಮಾಡಲಿ ಅಂತ ಯೋಚನೆ ಆಗಿದೆ. ಫಸ್ಟ್ ಯಾವ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ತಲೆ ಕೆಟ್ಟಿದೆ. ಎಲ್ಲಿಂದ ಶುರು ಮಾಡಬೇಕು ಅಂತ ಎಲ್ಲೇನೋ ತುಂಬ ದಿನ, 2 ತಿಂಗಳಾಯ್ತಲ್ವ ನಾನು ಗಾರ್ಡನ್ ಕೆಲಸ ಬಿಟ್ಟು, ಇವಾಗ ತುಂಬ ಕೆಲಸನೇ ಇರುತ್ತೆ. ಒಂದೊಂದು ಸರಿ ನಿಮಗೆ ವಿಡಿಯೋ ನೋಡ್ತೀನಿ, ಖಂಡಿತ ನೋಡ್ತೀನಿ, ಲೇಟ್ ಆಗುತ್ತೆ ಕಮೆಂಟ್ಗೆ ಆನ್ಸರ್ ಮಾಡೋದು, ದಯವಿಟ್ಟು ಸಹಕರಿಸಿ. ಇದು ಸ್ಟ್ರಾಬೆರಿ ಜಾಮ್, ಅದನ್ನು ರಿಪಾರ್ಟ್ ಮಾಡೋಗಿದೆ, ಅದು ಸೆಟ್ಟಾಗಿದೆ. ಆಮೇಲೆ ಇನ್ನೂ ಒಂದು ಮಿನಿ ಜಾಮ ಅಂತ, ಅದು ಚೆನ್ನಾಗಿದೆ. ಹಣ್ಣಿನ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ, ರಿಪಾರ್ಟ್ ಮಾಡೋಗಿರೋ ಗಿಡ ಯಾವೂ ಹೋಗಿಲ್ಲ. ನಾನು ದಾಸವಾಳ ಕಟಿಂಗ್ಸ್ ಇಟ್ಟಿರವೆ, ಒಂದು ಸ್ವಲ್ಪ ರೇರ್ ಕಲರ್ ಹೋಗಿದ್ದಾವೆ, ಬೀಜದಿಂದ ಬಂದಿರೋದೊಂದು ಗಿಡ ಹೋಯಿತು, ಅದೊಂದು ಬೇಜಾರಾಯಿತು. ನೋಡಬೇಕು ಈ ಸರಿ ನಾನು ತಂದಿರೋದ್ರಾಗೆ ನಾನು ಇಷ್ಟಪಟ್ಟು ಕಲರ್ ಇದಾವ ನೋಡಬೇಕು. ನೋಡಿ ಇವಾಗ ಊರಿಂದ ತಂದಿರೋದು ದಾಸವಾಳ, ಮೊಗ್ಗಿದ್ದಾವೆ, ನೋವು ಬಿಟ್ಟಿಲ್ಲ. ಮೂರು ಗಿಡ ಮೂರು ಬೇರೆ ಬೇರೆ ಕಲರು ಅಂತ ಹೇಳಿದ್ರು ಅವ್ರ ನರ್ಸರಿಯವರು. ಮೂರು ಕಲರ್ ಬೇರೆ ಬೇರೆ ಆದರೆ ಚೆನ್ನಾಗಿರುತ್ತೆ, ನೋಡೋಕ್ಕೆ ಖುಷಿ ಅನಿಸುತ್ತೆ. ಅದು 300 ರೂಪಾಯಿ ಅಲ್ವಾ, ಒಂದೊಂದು 100 ಕ್ಕೆ ಒಂದು ಗಿಡ ಬಂದಂಗೆ ಆಗುತ್ತೆ, ಪಾಟ್ ಫ್ರೀ ಸಿಕ್ಕಂಗಾಗುತ್ತೆ. ಆಮೇಲೆ ಇದು ಲಿಚಿ ಒಂದು ತೊಗೊಂಡೆ ನಾನು. ಆಮೇಲೆ ರಾಮ್ಬುಟನ್ ಕೇಳಿದೆ, ರಾಮ್ಬುಟನ್ ಇರಲಿಲ್ಲ, ಆಗೋಗಿದ್ದಾವೆ ಅಂದರು. ಲಿಚಿ ಒಂದು ಸಿಕ್ತು, ಬ್ಲೂಬೆರಿ ಒಂದು ಸಿಕ್ತು. ಇದು ಬ್ಲೂಬೆರಿ, ಚಿಕ್ಕದ ಗಿಡ ಇದು, ಅಷ್ಟು ಹೈಟ್ ಇಲ್ಲ. ಬ್ಲೂಬೆರಿ ಇದು 2 ಹಣ್ಣಿನ ಗಿಡ, 3 ಹಣ್ಣಿನ ಗಿಡ, 3 ಹಣ್ಣಿನ ಗಿಡ, ಒಂದು ದಾಸವಾಳ ತೊಗೊಂಡಿದ್ದೀನಿ ಅಷ್ಟೇ. ಇದು ಸ್ಟಾರ್ ಫ್ರೂಟು, ಇದು ಸ್ವೀಟು ಅಂತ ಹೇಳಿದ್ರು ಅವರು. ಹೂವನೂ ಇದೆ, ಹೂವು ತುಂಬ ಚೆನ್ನಾಗಿದೆ, ಆದರೆ ಹೂವು ಅವೆಲ್ಲ ಇರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮದು ವೆದರ್ ಚೇಂಜ್ ಆಗುತ್ತಲ್ವಾ, ಹೂವು ಉದುರೋಗುತ್ತೋ ಏನೇನಿಲ್ಲ ಗೊತ್ತಿಲ್ಲ. ಆಮೇಲೆ ಆಲ್ಮಂಡ ಅದೇ ಪಿಂಕು ಅಲ್ಲ ರೆಡ್ಡು ಅಲ್ಲ, ಒಂಥರ ಇದೈತೆ. ಇದು ನೋಡಿ, ಇದು ಬ್ಲೂಬೆರಿ, ಇದು ಬ್ಲೂಬೆರಿ ಈ ಥರ ಇದೆ. ಗಿಡ ಚಿಕ್ಕದು, ತುಂಬ ದೊಡ್ಡದೇನಲ್ಲ, ಒಟ್ಟು ಗ್ರಾಫ್ಟೆಡ್ ಗಿಡನೇ. ನಾನು ಕೇಳಿಬಿಟ್ಟೆ ತರ್ತೀನಿ ಗ್ರಾಫ್ಟೆಡ ಅಲ್ವಾ ಅಂತ, ಕೇಳ್ಬಿಟ್ಟು ತಂದಿದ್ದೀನಿ. ಇದು ಸ್ಟಾರ್ ಫ್ರೂಟ್ ಮಾತ್ರ ತುಂಬ ಉದ್ದ ಇದೆ, ಹೂವನೂ ಜಾಸ್ತಿ ಇದೆ. ಈ ವರ್ಷ ನನಗೆ ಒಂದು ಕಾಯಿ ಬಂದ್ರೂ ಖುಷಿಯಾಗುತ್ತೆ, ನೋಡಬೇಕೆ ಏನಾಗುತ್ತೆ ಅಂತಲೇ. ಇದು ಇನ್ನೂ ಒಂದು ಇದು ಲಿಚಿ. ರಾಮ್ಬುಟನ್ ಇಷ್ಟ ಇತ್ತು ನನಗೆ, ತರಬೇಕು ಅಂತ ಹೆಂಗೋ ಕಾರಲ್ಲಿ ಬರ್ತಿದ್ವಲ್ಲ, ಬೇಕಾದ ಗಿಡ ತೊಗೊಂಬ ಅಂದಿದ್ಲು ನಮ್ಮ ತಂಗಿ, ಆದರೆ ನನಗೆ ಸಿಗಲಿಲ್ಲ ಅದು. ಇವಾಗ ಒಂದು ವಾರದಿಂದ ಆಗೋಯಿತು ಅಂತ ಹೇಳಿದ್ರು. ಇದು ನಾನು ಹಲ್ಬಂಡ ಒಣಗೋಗಿದ್ದಾವೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಇದೊಂದು ತಂದೆ. ರೆಡ್ಡು ಒಣಗೋಗಿದೆ, ಎಲ್ಲೂ ಚಿಗುರೇ ಇಲ್ಲ, ಎಲ್ಲೋ ನೋಡಿದೆ ನಾನು, ಚಿಗುರಿಲ್ಲ. ಅದು ಕಟಿಂಗ್ ಇಟ್ಟಿದ್ದೆ, ನೋಡಬೇಕು ಅದರಲ್ಲಿ ಏನಾದ್ರು ಒಂದು ಕಟಿಂಗು ನಮಗೆ ಸಕ್ಸಸ್ ಆದರೆ ಆ ಗಿಡ ಮತ್ತೆ ಬದುಕ್ದಂಗೆ ಆಗುತ್ತೆ. ನೋಡ್ತೀನಿ ಏನೇನು ಸಿಗುತ್ತೋ ಏನೇನು ಆಗುತ್ತೋ ಎಲ್ಲ ನೋಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಿಂಗಿದೆ ಇವಾಗ ಗಾರ್ಡನು, 2-2 ತಿಂಗಳು 3-3 ತಿಂಗಳು ಬಿಟ್ಟೋದ್ರೆ ಅಥವಾ 15 ದಿನ ಬಿಟ್ಟೋದ್ರೂ ದಿನ ನೋಡ್ಕೊಂಡ್ರೇ ಗಾರ್ಡನ್ನು, ತುಂಬ ದಿನ ಬಿಟ್ಟೋದ್ರೆ ಗಾರ್ಡನ್ನಲ್ಲಿ ನಾವು ಗಿಡಗಳು ಸ್ವಲ್ಪ ಕಳ್ಕೊಳ್ಳೇಬೇಕಾಗುತ್ತೆ.